ಈಗ ಎಲ್ಲೆಲ್ಲಿ ಟಿಕೆಟ್ ಫೈಟ್ ಇದೆ ಅನ್ನೋದ್ರ ಬಗ್ಗೆ ನೀವು ಗಮನಿಸ್ತಾ ಇದ್ರಿ. ಇನ್ನು ಎಲ್ಲಿ ಸ್ಪರ್ಧೆ ಮಾಡಿದರೆ ನಮಗೆ ಸೋಲಾಗ್ಬೋದು ಅನ್ನೋ ಭೀತಿ ಕಾಡ್ತಾ ಇದೆಯಾ ಅನ್ನೋದಕ್ಕೆ ಪೂರಕವಾದ ಸುದ್ದಿ ಅದು ಮುಖ್ಯಮಂತ್ರಿಗಳ ವಿಚಾರ. ಬೊಮ್ಮಾಯಿಗೆ ಟಫ್ ಫೈಟ್ ಕೊಡೋಕೆ ಕಾಂಗ್ರೆಸ್ ರಣತಂತ್ರವನ್ನು ಹೇಳ್ತಾ ಇದೆ. ಶಿಗ್ಗಾವಿಯಲ್ಲಿ ಬಿಜೆಪಿಯಿಂದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಕ್ಷೇತ್ರ, ಅಲ್ಲಿಂದನೇ ಸ್ಪರ್ಧೆ ಮಾಡಿ ಮುಖ್ಯಮಂತ್ರಿ ಆದಂಥವರು. ಈಗ ಮತ್ತೆ ಕಣಕ್ಕಿಳಿಯಲಿದ್ದಾರ ಇಲ್ವಾ ನೋಡೋಣ. ಪ್ರಬಲ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲು ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದೆ. ಶಿಗ್ಗಾವಿಯಲ್ಲಿ ಕೈ ಅಭ್ಯರ್ಥಿ ಯಾರು ಅನ್ನೋದೇ ಕಗ್ಗಂಟಾಗಿದೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರನ್ನು ಕಣಕ್ಕಿಳಿಸಲು ಚಿಂತನೆ ನಡೀತಾ ಇದೆ. ವಿನಯ್ ಕುಲಕರ್ಣಿ ಜೊತೆಗೂ ಕೂಡ ಹೈಕಮಾಂಡ್ ಮಾತುಕತೆ ನಡೆಸಲಿದೆ. ಸಿಎಂ ವಿರುದ್ಧ ಪಂಚಮಸಾಲಿ ಅಸ್ತ್ರ ಪ್ರಯೋಗಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಈ ಮಧ್ಯೆ ಕೈ ನಾಯಕರಿಗೆ ಮಾಜಿ ಶಾಸಕ ಅಜ್ಜಂಫೀರ್ ಖಾದ್ರಿ ಒಂದು ರೀತಿ ಶಾಕ್ ಕೊಟ್ಟಿದ್ದಾರೆ. ಫ್ರೀಡಮ್ ಆಪಲ್ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ವಿನಯ್ ಕುಲಕರ್ಣಿಯನ್ನ ಕಣಕ್ಕಿಳಿಸೋ ಲೆಕ್ಕಾಚಾರ ಹಿನ್ನೆಲೆಯಲ್ಲಿ ಕೈ ನಾಯಕರಿಗೆ ಶಾಕ್ ಕೊಡೋಕೆ ಮಾಜಿ ಶಾಸಕ ಅಜ್ಜಂಫೀರ್ ಖಾದ್ರಿ ಮುಂದಾಗಿದ್ದಾರೆ. ಬೊಮ್ಮಾಯಿ ವಿರುದ್ಧ 3 ಸಲ ಸೋತಿದ್ರು ಖಾದ್ರಿ ಅವರು. ಕಾಂಗ್ರೆಸ್ ಟಿಕೆಟ್ ತಪ್ಪಿದ್ರೆ ಪಕ್ಷೇತರ ಅಭ್ಯರ್ಥಿ ಆಗ್ತಾರಾ ಖಾದ್ರಿ? ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋಕೆ ಖಾದ್ರಿ ಚಿಂತನೆ ನಡೆಸ್ತಾ ಇದ್ದಾರೆ ಅನ್ನುವ ಮತ್ತೊಂದು ನ್ಯೂಸ್ ಕೂಡ ಹರಿದಾಡ್ತಾ ಇದೆ. ಟಿಕೆಟ್ ನೀಡಬೇಕು ಅಂತ ಹೈಕಮಾಂಡ್ಗೆ ಅವರು ಕೂಡ ಮನವಿ ಮಾಡ್ತಾ ಇದ್ರು ಖಾದ್ರಿ ಅವರು, ಅಜ್ಜಂಫೀರ್ ಖಾದ್ರಿ ಅವರು. ಬೆಂಗಳೂರಿನಲ್ಲಿಯೂ ಖಾದ್ರಿ ಅವ್ರನ್ನ ಕರೆಸಿ ಸುರ್ಜೆವಾಲ ಮಾತನಾಡಿದ್ರು. ಅದಕ್ಕೆ ಪೂರಕವಾದ ಇಮೇಜ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಖಾದ್ರಿ ನಡೆಯಿಂದ ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿದೆ ಹೈಕಮಾಂಡ್. ಖಾದ್ರಿ ಬೆಂಬಲ ಇಲ್ಲದೆ ಯಾರೇ ಅಭ್ಯರ್ಥಿ ಆದರೂ ಕೂಡ ಅಲ್ಲಿ ಗೆಲ್ಲೋದು ಭಾಳ ಕಷ್ಟ. ಸಿದ್ದರಾಮಯ್ಯ, ಜಮೀರ್ ಅಹಮದ್ ಬೆಂಬಲಿಗರಾಗಿರೋ ಖಾದ್ರಿ ಅವ್ರನ್ನ ಮನವೊಲಿಸೋಕೆ ಜಮೀರ್ಗೆ ಜವಾಬ್ದಾರಿ ನೀಡಲಾಗಿದೆ ಸುರ್ಜೆವಾಲ ಅವರಿಂದ. ವಿನಯ್ ಕುಲಕರ್ಣಿ ಅವರನ್ನು ಕಣಕ್ಕಿಳಿಸಿದರೆ ಒಂದು ಟಫ್ ಫೈಟ್ ಇರುತ್ತೆ. ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅನ್ನೋದು ಅಲ್ಲಿಯ ಲೆಕ್ಕಾಚಾರ. ಫ್ರೀಡಮ್ ಆಪಲ್ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.